ಬಂಧುಗಳೇ ಮಾಧ್ಯಮದ ಎಲ್ಲಾ ಸ್ನೇಹಿತರೆ ತಾಯಂದಿರೆ ನನ್ನ ಯುವಕ ಮಿತ್ರರೆ ಈಗಾಗಲೇ ನಮ್ಮ ಪಕ್ಷದ ಅಧ್ಯಕ್ಷರು ನನ್ನ ಆತ್ಮೀಯ ಸಹೋದರಿಯಾದ ಇಬ್ರಾಹಿಂ ಸಾಹೇಬರು ಮಾತನಾಡಿದ್ದಾರೆ ನಿಮ್ಮೆಲ್ಲರ ನೆಚ್ಚಿನ ಮಾಜಿ ಶಾಸಕರು ಮೂರು ಸಾರಿ ಜಿಲ್ಲಾ ಪಂಚಾಯತ್ಗೆ ಗೆದ್ದು ಬಂದಿರತಕ್ಕಂಥ ಸುಧಾಕರ್ ಲಾಲ್ ಅವರು ಜಲಮಂಗಲಿ ಹಾಗೂ ಸುವರ್ಣಮುಖಿಯಿಂದ ಚೆಕ್ ಡ್ಯಾಂಗಳನ್ನು ಕಟ್ಟಿಸಿ ಅಂತರ್ಜಲದ ಒಂದು ಸೌಲಭ್ಯವನ್ನು ಒದಗಿಸಿಕೊಟ್ಟಿದ್ದಾರೆ ಒಬ್ಬ ನಿಷ್ಠಾವಂತ ಪ್ರಾಮಾಣಿಕ ಕಾರ್ಯಕರ್ತ ಅವರ ಬಗ್ಗೆ ನಾನು ಹೆಚ್ಚು ಹೇಳಲಿಕ್ಕೆ ಹೋಗಲ್ಲ ಈ ಸಭೆನೇ ಇದಕ್ಕೆ ಸಾಕ್ಷಿ ನಮ್ಮ ತಾಯಂದಿರು ಯುವಕರು ಮಾಧ್ಯಮದ ಸ್ನೇಹಿತರು ಹಿರಿಯ ಮುಖಂಡಗಳು ವೇದಿಕೆಯಲ್ಲಿ ಕುಳಿತಿರ್ತಕ್ಕಂಥ ಎಲ್ಲ ನಮ್ಮ ನಾಯಕರುಗಳು ಸುಧಾಕರ್ ಲಾಲ್ ಅಂತ ಒಬ್ಬ ಹುಡುಗನನ್ನ ಬೆಳೆಸಲೇಬೇಕು ಕೊರಟಗೆರೆಯಲ್ಲಿ ಅಂತ ಹೇಳಿ ಒಂದು ದೃಢ ಸಂಕಲ್ಪ ಮಾಡಿದ್ದಾರೆ ಇಬ್ರಾಹಿಂ ಸಾಹೇಬರು ನಿನ್ನೆ ಹಬ್ಬ ಮುಗಿದಿದೆ ತುಮಕೂರು ಜಿಲ್ಲೆಯಲ್ಲಿ ಇವತ್ತು ಅನೇಕ ಜನ ಮುಖಂಡರುಗಳನ್ನು ಭೇಟಿ ಮಾಡಿ ರಾತ್ರಿ 10, 10:30, 11 ಗಂಟೆಗೆ ಬಂದು ನನ್ನನ್ನು ಭೇಟಿ ಮಾಡ್ತೀನಿ ಅಂತ ಹೇಳಿದ್ದಾರೆ ನಾನು ಇವತ್ತಿಂದ ಚುನಾವಣಾ ಪ್ರಚಾರದ ಕಾರ್ಯಕ್ರಮವನ್ನು ಈ 90 ವರ್ಷದಲ್ಲಿ ಕೈಗೆತ್ಕೊಂಡಿದ್ದೇನೆ ಮುಂದಿನ ತಿಂಗಳು 10ನೇ ತಾರೀಕು ಚುನಾವಣೆ ಇದೆ 8ನೇ ತಾರೀಕು ಸಂಜೆವರೆಗೆ ಈ 90ನೇ ವರ್ಷದಲ್ಲಿ ನನ್ನ ಹೋರಾಟ ನಿರಂತರ ಯಾತಕ್ಕೆ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗೋ ಪ್ರಶ್ನೆ ಅಲ್ಲ ಅವರು 2 ಸಾರಿ ಮುಖ್ಯಮಂತ್ರಿ ಆಗಿದ್ದಾರೆ 2 ಸಾರಿ ಮುಖ್ಯಮಂತ್ರಿ ಆಗಿದ್ದಾರೆ ಆದರೆ ಒಂದೇ ಒಂದು ಅವರಲ್ಲಿ ಇರತಕ್ಕಂಥ ಗುಣ ಯಾವುದೇ ಮಾತನ್ನ ಜನಕ್ಕೆ ಕೊಟ್ಟರೆ ಅದನ್ನು ಈಡೇರಿಸತಕ್ಕಂಥ ಒಂದು ದೃಢವಾದ ಸಂಕಲ್ಪವನ್ನು ಹೊಂದಿರತಕ್ಕಂಥ ಯಾವನಾದರೂ ಮುಖ್ಯಮಂತ್ರಿ ಇದ್ರೆ ಮಾಜಿ ಮುಖ್ಯಮಂತ್ರಿ ಇದ್ರೆ ಅದು ಕುಮಾರಸ್ವಾಮಿ ಒಬ್ಬನೇ ರೈತರ ಸಾಲ ಮನ್ನಾ ಮಾಡ್ತೀನಿ ಅಂದ್ರು ದುಡ್ಡಿಲ್ಲ ಆದ್ರೆ ಕಾಂಗ್ರೆಸ್ನವರು ನಾವು ಅಕ್ಕಿ ಭಾಗ್ಯ ಹಾಲು ಭಾಗ್ಯ ಆ ಭಾಗ್ಯ ಅದೆಲ್ಲಕ್ಕೂ ದುಡ್ಡನ್ನು ಇಟ್ಟು ಆಮೇಲೆ ರೈತರ ಸಾಲ ಮನ್ನಾ ಮಾಡಬೇಕು ಹಠ ಇದೆಲ್ಲವನ್ನು ನಿಭಾಯಿಸಿ ಸುವರ್ಣ ಗ್ರಾಮಾಸ್ತವ್ಯ ಹೀಗೆ ತುಂಬಾ ವಿಷಯ ಹೇಳಬಲ್ಲೆ ಪ್ರತಿ ಹಳ್ಳಿಗೆ ಪಾಪ ಏನೋ ಹೇಳುತ್ತಿದ್ದಾರೆ ಎತ್ತಿನಹೊಳೆ ಯೋಜನೆ ಕುಡಿಯುವ ನೀರು ಎತ್ತಿನಹೊಳೆ ಯೋಜನೆ ಬಗ್ಗೆ ನಾನು ಚರ್ಚೆ ಮಾಡೋದಿಲ್ಲ ಯಾರ್ಯಾರು ಏನೇನು ಅಕ್ರಮ ಮಾಡಿದ್ದಾರೆ ಅದರ ಬಗ್ಗೆ ಕೂಡ ಚರ್ಚೆ ಮಾಡಲ್ಲ ಆದ್ರೆ ಒಂದು ಮಾತನ್ನ ಹೇಳ್ತೇನೆ ಇವತ್ತು ಕುಮಾರಸ್ವಾಮಿಯ ಪಂಚರತ್ನ ಕಾರ್ಯಕ್ರಮದಲ್ಲಿ ಪ್ರತಿಯೊಂದು ಹಳ್ಳಿಗೆ ಕರ್ನಾಟಕದ ಮೂಲೆ ಮೂಲೆ ಎಲ್ಲ ಹಳ್ಳಿಗೂ ಕುಡಿಯುವ ನೀರನ್ನು ಕೊಡುವ ಒಂದು ಸಂಕಲ್ಪವನ್ನು ಮಾಡಿದ್ದಾರೆ ನನಗೆ ಎತ್ತಿನಹೊಳೆ ಪ್ರಶ್ನೆನೂ ಬೇಡ ಬೇರೆ ಪ್ರಶ್ನೆನೂ ಬೇಡ ನಾನು ಪ್ರತಿಯೊಂದು ಹಳ್ಳಿಗೆ ಕುಡಿಯುವ ನೀರಿನ ಸಂಕಲ್ಪವನ್ನು ಅವರು ಏನು ಮಾಡಿದ್ದಾರೆ ಅದು ಭದ್ರಾದಿಂದ ತರ್ತಾರೋ ಅಥವಾ ಇವತ್ತು ಬೇರೆ ಬೇರೆ ನಮ್ಮ ನದಿಗಳಿಂದ ದೊಡ್ಡ ಹಣ ನೀರನ್ನು ತರ್ತಾರೋ ನಾನು ಆ ಎಲ್ಲ ವಿಶ್ಲೇಷಣೆ ನಾನೊಬ್ಬ ಇಂಜಿನಿಯರ್ ಆಗಿ ಹೇಳಲಿಕ್ಕೆ ಹೋಗೋದಿಲ್ಲ ನಾನು ಅವರ ಹಿಂದೆ ನಿಲ್ತೇನೆ ನೀರನ್ನು ಪ್ರತಿ ಹಳ್ಳಿಗೆ ಹರಿಸುವ ಕೆಲಸವನ್ನು ಮಾಡಲಿಕ್ಕೆ ಈ 90ನೇ ವಯಸ್ಸಿನಲ್ಲಿ ನನಗಿರ್ತಕ್ಕಂಥ ತುಂಗಭದ್ರಾದಿಂದಲೂ ನೀರು ತರಬಹುದು ನಾವು ಹೀಗೆ ತುಂಬ ವಿಷಯಗಳಿದೆ ನಿಮ್ಮ ಹಳ್ಳಿಗಳಿಗೆ
ಮುಂದೆ ಯಾವುದೇ ಆತಂಕ ಬರಬಾರದು ಆ ಕೆಲಸವನ್ನ ಇವತ್ತಿನ ಜಲಮಂಗಲಿ ಮತ್ತು ಸುವರ್ಣಮುಖಿ ನದಿಗಳ ಅಂತರ್ಜಲವನ್ನು ಹೆಚ್ಚು ಮಾಡಿದ್ದಾರೋ ಅದು ಒಬ್ಬ ಕಾರ್ಯಕರ್ತನಾಗಿ ಜಿಲ್ಲಾ ಪಂಚಾಯತಿಯ ಮೂರು ಸಾರಿ ಸದಸ್ಯನಾಗಿ ನಿಮ್ಮ ಪ್ರೀತಿ ವಿಶ್ವಾಸ ಇವುಗಳನ್ನು ಗಳಿಸಿಕೊಂಡು ಗೆದ್ದು ಬಂದಂಥ ಒಬ್ಬ ಯುವಕ ತಾಯಂದಿರು ಕೂತಿದ್ದಾರೆ ಇಲ್ಲಿ ನಿಮಗೆ ನಾನು ತಲೆಬಾಗಿ ನಮಸ್ಕಾರ ಮಾಡ್ತೇನೆ ನಿಮಗೆ ರಿಸರ್ವೇಷನ್ ಕೊಟ್ಟವರು ಯಾರು ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಗ್ರಾಮ ಹೇಳಿ ಸತ್ಯ ಹೇಳಿ ನಿಮಗೆ ಯಾರು ಕೊಟ್ಟಿದ್ದು ಇಲ್ಲಿ ಕೂತಿರತಕ್ಕಂಥ ದೇವೇಗೌಡ ಬದುಕಿದ್ದಾನೆ ಮುಸ್ಲಿಮರಿಗೆ ರಿಸರ್ವೇಷನ್ ಕೊಟ್ಟವರು ಯಾರು ಸತ್ಯ ಹೇಳಿ ಸುಬೇನೆ ನಾನು ನಾಯಕ ಸಮಾಜಕ್ಕೆ ರಿಸರ್ವೇಷನ್ ಕೊಟ್ಟವರು ಯಾರು ಹೇಳಿ ಸತ್ಯ ಹೇಳಿ ಅಸತ್ಯವನ್ನು ಹೇಳೋದು ಬೇಡ ಜೀವನದಲ್ಲಿ ನಾವು ಸತ್ಯದಿಂದಲೇ ಬದುಕಿದ್ದೇವೆ ಸತ್ಯದಿಂದಲೇ ಬಾಳ್ತೇನೆ ಸತ್ಯದಿಂದಲೇ ಸಾಯ್ತೇನೆ ನನಗೆ ಯಾವ ಉತ್ಪ್ರೇಕ್ಷೆಯ ಮಾತನಾಡಲ್ಲ ನಮ್ಮ ಬಡವರಿಗೆ ಎಂತೆಂಥ ಕಾರ್ಯಕ್ರಮಗಳನ್ನು ಮಾಡಿದೆ ನಾನು ಗ್ರಾಮೀಣ ಮಕ್ಕಳಿಗೆ 10% ರಿಸರ್ವೇಷನ್ ಕೊಟ್ಟೆ 10% ರಿಸರ್ವೇಷನ್ ಕೊಟ್ಟೆ ಹಳ್ಳಿಲಿ ಪ್ರೈಮರಿ ಸ್ಕೂಲಲ್ಲಿ ಓದೋ ಹುಡುಗ ಪಟ್ಟಣದಲ್ಲಿ ಓದ್ತಕ್ಕಂಥ ಹುಡುಗನಿಗೆ ಸಮಾನ ಆಗಲ್ಲ ಅಂತೇಳಿ ಅವನಿಗೆ ಯಾವುದೇ ಸೆಲೆಕ್ಷನ್ಗೆ 10% ಅಡಿಷನ್ ಮಾರಿಸ್ಕೊಟ್ಟೆ ನಾನು ಇದೆಲ್ಲ ಬಂದೇನಾಯಿತು ಯಾರ್ಯಾರು ಏನೇನು ಮಾಡಿದ್ರು ಅದರ ಬಗ್ಗೆ ಇವತ್ತು ನಾನು ಚರ್ಚೆ ಮಾಡಲ್ಲ ದಯಮಾಡಿ ನಿಮ್ಮಲ್ಲಿ ಕೈ ಮುಗಿದು ಪ್ರಾರ್ಥನೆ ಮಾಡ್ತೇನೆ ಸರ್ವರಲ್ಲೂ ಕೈ ಮುಗಿದು ಪ್ರಾರ್ಥನೆ ಮಾಡ್ತೇನೆ ಈ ಹುಡುಗ ಒಬ್ಬ ಬಡ ಹುಡುಗ ತಾಲೂಕು ಪಂಚಾಯತಿ ಜಿಲ್ಲಾ ಪಂಚಾಯತ್ ಗೆದ್ದು ಬಂದಿರತಕ್ಕಂಥ ಸಾಮಾನ್ಯ ಕುಟುಂಬಕ್ಕೆ ಸೇರಿದಂತು ಯಾವ ದೊಡ್ಡ ಶ್ರೀಮಂತನ ಮಗ ಅಲ್ಲ ನೀವು ಅವನನ್ನ ಬೆಳೆಸಿದಿರಿ ಉಳಿಸಿ ಅವನ ಮುಂದೆ ಒಳ್ಳೆ ಭವಿಷ್ಯ ಇದೆ ಕುಮಾರಣ್ಣನ ಸರ್ಕಾರ ಬರುತ್ತೆ ಒಂದಲ್ಲ ಒಂದು ರೀತಿ ಆತನಿಗೆ ಶಕ್ತಿಯನ್ನು ತುಂಬತಕ್ಕಂಥ ಕೆಲಸ ಮಾಡ್ತೇವೆ ಇಬ್ರಾಹಿಂ ಸಾಹೇಬರು ರಾತ್ರಿ 10-11 ಗಂಟೆವರೆಗೆ ಇಲ್ಲಿದ್ದು ಇನ್ನೂ ಅನೇಕ ಜನ ಮುಖಂಡರನ್ನು ಭೇಟಿ ಮಾಡಿ ಅವರ ಪಕ್ಷಕ್ಕೆ ಶಕ್ತಿಯನ್ನು ಕೊಡತಕ್ಕಂಥ ಪುಣ್ಯಾತ್ಮ ಕೆಲಸ ಮಾಡ್ತಾ ಇದ್ದಾರೆ ನಾನು 1994-95 ಮುಖ್ಯಮಂತ್ರಿ ಆಗಬೇಕಾದ್ರೆ ತುಮಕೂರು ಜಿಲ್ಲೆಯಲ್ಲಿ 11-9 ಸ್ಥಾನವನ್ನ ಗೆಲ್ಲಿಸಿಕೊಂಡಂತ ಪುಣ್ಯಾತ್ ಮರ್ತಿಲ್ಲ ನಾನು ಆದ್ರೆ ಅದೇ ದೇವೇಗೌಡನ್ನ ನಾನು ಇಲ್ಲದಿಲ್ಲ ಅಂತ ಹೇಳಿದ್ರು ಕರೆತಂದು ನನಗೆ ಅವಮಾನ ಮಾಡಿದ್ರು ಆ ಅವಮಾನ ಮಾಡದಂತ ಒಂದು ನೋವು ನನ್ನ ಕಾಡ್ತಾ ಇದೆ ಈ ಸಾರಿ ನೀವು ನನ್ನ ಗೆಳೆಯ ಸುಧಾಕರ್ಲನ್ನು ಗೆಲ್ಲಿಸಿ ನನ್ನ ಕಣ್ಣೀರನ್ನು ಒರೆಸಿ ಆತನ ಗೆಲ್ಲಿಸಿ ವಿಧಾನಸಭೆ ಕಳಿಸ್ಕೊಡಿ ನಿಮ್ಮೆಲ್ಲರಿಗೂ ಸಾಷ್ಟಾಂಗ ನಮಸ್ಕಾರ ಮಾಡಿ ನಾನು ನನ್ನ ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ